ಎಸ್ ಎಚ್ಡಿಡಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಹಿರಿಯ ಸಾಹಿತಿ ಕುಮ್ಮು ವೀರಭದ್ರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಎಂಎಲ್ಎ ಆಗ್ಬೇಕಾ? ರಾಜಕಾರಣ ವಿಧಾನಸಭೆ ಅಂದ್ರೆ ಅವರಪ್ಪನ ಮನೆ ಆಸ್ತಿಯ? ವಿಧಾನಸೌಧಕ್ಕೆ ಮೊದಲಿನಷ್ಟು ಪಾವಿತ್ರ್ಯತೆ ಇಲ್ಲ, ಬಿಗ್ ಬಜಾರ್ ಸಂತೆಯಾಗಿದೆ ಅಂತ ಕುಮ್ಮು ವೀರಭದ್ರಪ್ಪ ಅವರು ಎಚ್ಡಿಡಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಂದಿನ ದಿನದಲ್ಲಿ ಯಾರ್ ಬೇಕಾದ್ರೂ ಹಣ ಕೊಟ್ಟು ಅಧಿಕಾರವನ್ನ ಗಳಿಸ್ಕೊಳ್ಬಹುದು. ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿ ಮುಟ್ಟಾಳ ಜನಪ್ರತಿನಿಧಿಗಳೇ ತುಂಬಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಲ್ವಾ, ಅವರೇ ಎಂಎಲ್ಎ ಆಗ್ತಾ ಇದ್ರೆ, ಬಂಗಾರಪ್ಪನ ಮಕ್ಕಳು ಮೊಮ್ಮಕ್ಕಳು ಅವರೇ ಎಂಎಲ್ಎ ಆಗ್ತಾ ಇದ್ರೆ ಎಲ್ಲ ಯಾವುದೇ ರಾಜಕಾರಣಿ ತಗೊಳ್ಳಿ. ಏನ್ ವಿಧಾನಸೌಧ ರಾಜಕಾರಣ ಅಂದ್ರೆ ಅವರಪ್ಪನ ಮನೆ ಜಾಗಿರ, ಬೇರೆಯವರಿಗೆ ಅಲ್ಲಿ ಹಕ್ಕಿ ಇಲ್ವ? ನಮ್ಮ ವಿಧಾನಸೌಧ ಅಂದ್ರೆ ಮೊದಲಿಂದ ಸ್ವಾತಂತ್ರ್ಯ ಇಲ್ಲ. ಈಗ ಆಕ್ಚುಲಿ ಅಲ್ಲಿ ಏನಾಗಿದೆ, ಒಂದು ಬಿಗ್ ಬಜಾರ್ ಅಥವಾ ಮಾಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಯಾರನ್ನು ಬೇಕಾದ್ರೂ 20 ಕೋಟಿ 30 ಕೋಟಿಗೆ ಹರಾಜು ಹಾಕಬಹುದಾದ ಒಂದು ಸಂಜೆ ಮಾರ್ಕೆಟ್ ಆಗಿದೆ. ಎಂಎಲ್ಎ ನಾ 20 ಕೋಟಿ, ಈ ಎಂಎಲ್ಎ ತಗೊಂಡ್ರೆ ನಾನು ರೆಸಾರ್ಟ್ ಗೆಡ್ತೀನಿ, ಬಾಂಬೆಗೆ ಗೆಡ್ತೀನಿ. ಏನ್ ನಮ್ಮ ಜನಪ್ರತಿನಿಧಿಗಳಂತ ಹೇಳಿದ್ರೆ ಅವೇನ್ ಕುರಿಗಳ, ಕೋಳಿಗಳ, ನಾಯಿಗಳ? ನೀವು ಯಾರನ್ನು ಬೇಕಾದ್ರೂ ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗಿ ಎಲ್ಲೋ ಬಚ್ಚಿಡ್ತೀನಿ ಅಂದ್ರೆ ಕರ್ನಾಟಕ ಉದ್ಧಾರ ಆಗುವ ಬಗೆ ಹೇಗೆ? ನೀವು ನೋಡ್ತೇವೆ, ಈ ನಮ್ಮ ಇಡೀ ದೇಶ ಅತಂತ್ರ ಸ್ಥಿತಿಯಲ್ಲಿದೆ, ಅರಾಜ ಸ್ಥಿತಿ ಅರಾಜಕತೆಗೆ ನಡೀತಾ ಇದೆ, ಅನಾರ್ಕಿಸಂ ಪ್ರವೇಶ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಯಾರು ಬೇಕಾದ್ರೂ ಹಲ್ಲೆ ಮಾಡಬಹುದು. ನೈತಿಕ ಪೊಲೀಸ್ ಗಿರಿ ಅಂತ ಹುಟ್ಟಿದೆ. ಇದೆಲ್ಲ ಒಂದು ಸ್ಥಳೀಯ ಸಮಸ್ಯೆಗಳ ಪ್ರಾಬಲ್ಯಕ್ಕೆ ಉಲ್ಬಣಕ್ಕೆ ಇದೆಲ್ಲ ಕಾರಣ ಆಗ್ತದೆ. ಎಲ್ಲ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಲ್ವಾ, ಅವರೇ ಎಂಎಲ್ಎ ಆಗ್ತಾ ಇದ್ರೆ, ಬಂಗಾರಪ್ಪನ ಮಕ್ಕಳು ಮೊಮ್ಮಕ್ಕಳು ಅವರೇ ಎಂಎಲ್ಎ ಆಗ್ತಾ ಇದ್ರೆ ಎಲ್ಲ ಯಾವುದೇ ರಾಜಕಾರಣಿ ತಗೊಳ್ಳಿ. ಏನ್ ವಿಧಾನಸೌಧ ರಾಜಕಾರಣ ಅಂದ್ರೆ ಅವರಪ್ಪನ ಮನೆ ಜಾಗಿರ, ಬೇರೆಯವರಿಗೆ ಅಲ್ಲಿ ಹಕ್ಕಿ ಇಲ್ವ? ನಮ್ಮ ವಿಧಾನಸೌಧ ಅಂದ್ರೆ ಮೊದಲಿಂದ ಸ್ವಾತಂತ್ರ್ಯ ಇಲ್ಲ. ಈಗ ಆಕ್ಚುಲಿ ಅಲ್ಲಿ ಏನಾಗಿದೆ, ಒಂದು ಬಿಗ್ ಬಜಾರ್ ಅಥವಾ ಮಾಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಯಾರನ್ನು ಬೇಕಾದ್ರೂ 20 ಕೋಟಿ 30 ಕೋಟಿಗೆ ಹರಾಜು ಹಾಕಬಹುದಾದ ಒಂದು ಸಂಜೆ ಮಾರ್ಕೆಟ್ ಆಗಿದೆ. ಎಂಎಲ್ಎ ನಾ 20 ಕೋಟಿ, ಈ ಎಂಎಲ್ಎ ತಗೊಂಡ್ರೆ ನಾನು ರೆಸಾರ್ಟ್ ಗೆಡ್ತೀನಿ, ಬಾಂಬೆಗೆ ಗೆಡ್ತೀನಿ. ಏನ್ ನಮ್ಮ ಜನಪ್ರತಿನಿಧಿಗಳಂತ ಹೇಳಿದ್ರೆ ಅವೇನ್ ಕುರಿಗಳ, ಕೋಳಿಗಳ, ನಾಯಿಗಳ? ನೀವು ಯಾರನ್ನು ಬೇಕಾದ್ರೂ ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗಿ ಎಲ್ಲೋ ಬಚ್ಚಿಡ್ತೀನಿ ಅಂದ್ರೆ ಕರ್ನಾಟಕ ಉದ್ಧಾರ ಆಗುವ ಬಗೆ ಹೇಗೆ? ನೀವು ನೋಡ್ತೇವೆ, ಈ ನಮ್ಮ ಇಡೀ ದೇಶ ಅತಂತ್ರ ಸ್ಥಿತಿಯಲ್ಲಿದೆ, ಅರಾಜ ಸ್ಥಿತಿ ಅರಾಜಕತೆಗೆ ನಡೀತಾ ಇದೆ, ಅನಾರ್ಕಿಸಂ ಪ್ರವೇಶ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಯಾರು ಬೇಕಾದ್ರೂ ಹಲ್ಲೆ ಮಾಡಬಹುದು. ನೈತಿಕ ಪೊಲೀಸ್ ಗಿರಿ ಅಂತ ಹುಟ್ಟಿದೆ. ಇದೆಲ್ಲ ಒಂದು ಸ್ಥಳೀಯ ಸಮಸ್ಯೆಗಳ ಪ್ರಾಬಲ್ಯಕ್ಕೆ ಉಲ್ಬಣಕ್ಕೆ ಇದೆಲ್ಲ ಕಾರಣ ಆಗ್ತದೆ. ಎಲ್ಲ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಲ್ವಾ, ಅವರೇ ಎಂಎಲ್ಎ ಆಗ್ತಾ ಇದ್ರೆ, ಬಂಗಾರಪ್ಪನ ಮಕ್ಕಳು ಮೊಮ್ಮಕ್ಕಳು ಅವರೇ ಎಂಎಲ್ಎ ಆಗ್ತಾ ಇದ್ರೆ ಎಲ್ಲ ಯಾವುದೇ ರಾಜಕಾರಣಿ ತಗೊಳ್ಳಿ. ಏನ್ ವಿಧಾನಸೌಧ ರಾಜಕಾರಣ ಅಂದ್ರೆ ಅವರಪ್ಪನ ಮನೆ ಜಾಗಿರ, ಬೇರೆಯವರಿಗೆ ಅಲ್ಲಿ ಹಕ್ಕಿ ಇಲ್ವ? ನಮ್ಮ ವಿಧಾನಸೌಧ ಅಂದ್ರೆ ಮೊದಲಿಂದ ಸ್ವಾತಂತ್ರ್ಯ ಇಲ್ಲ. ಈಗ ಆಕ್ಚುಲಿ ಅಲ್ಲಿ ಏನಾಗಿದೆ, ಒಂದು ಬಿಗ್ ಬಜಾರ್ ಅಥವಾ ಮಾಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಯಾರನ್ನು ಬೇಕಾದ್ರೂ 20 ಕೋಟಿ 30 ಕೋಟಿಗೆ ಹರಾಜು ಹಾಕಬಹುದಾದ ಒಂದು ಸಂಜೆ ಮಾರ್ಕೆಟ್ ಆಗಿದೆ. ಎಂಎಲ್ಎ ನಾ 20 ಕೋಟಿ, ಈ ಎಂಎಲ್ಎ ತಗೊಂಡ್ರೆ ನಾನು ರೆಸಾರ್ಟ್ ಗೆಡ್ತೀನಿ, ಬಾಂಬೆಗೆ ಗೆಡ್ತೀನಿ. ಏನ್ ನಮ್ಮ ಜನಪ್ರತಿನಿಧಿಗಳಂತ ಹೇಳಿದ್ರೆ ಅವೇನ್ ಕುರಿಗಳ, ಕೋಳಿಗಳ, ನಾಯಿಗಳ? ನೀವು ಯಾರನ್ನು ಬೇಕಾದ್ರೂ ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗಿ ಎಲ್ಲೋ ಬಚ್ಚಿಡ್ತೀನಿ ಅಂದ್ರೆ ಕರ್ನಾಟಕ ಉದ್ಧಾರ ಆಗುವ ಬಗೆ ಹೇಗೆ? ನೀವು ನೋಡ್ತೇವೆ, ಈ ನಮ್ಮ ಇಡೀ ದೇಶ ಅತಂತ್ರ ಸ್ಥಿತಿಯಲ್ಲಿದೆ, ಅರಾಜ ಸ್ಥಿತಿ ಅರಾಜಕತೆಗೆ ನಡೀತಾ ಇದೆ, ಅನಾರ್ಕಿಸಂ ಪ್ರವೇಶ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಯಾರು ಬೇಕಾದ್ರೂ ಹಲ್ಲೆ ಮಾಡಬಹುದು. ನೈತಿಕ ಪೊಲೀಸ್ ಗಿರಿ ಅಂತ ಹುಟ್ಟಿದೆ. ಇದೆಲ್ಲ ಒಂದು ಸ್ಥಳೀಯ ಸಮಸ್ಯೆಗಳ ಪ್ರಾಬಲ್ಯಕ್ಕೆ ಉಲ್ಬಣಕ್ಕೆ ಇದೆಲ್ಲ ಕಾರಣ ಆಗ್ತದೆ. ನೀವು ಒಂದು ಬಾಟ್ಲ್ ಹಾಕ್ಕೊಂಡ್ರೆ ನಿತ್ಯ ಬರೋದಿಲ್ಲ ಬರಲ್ಲ, ಈ ದೇಶ ಹಾಗಾಗಿಬಿಟ್ಟಿದೆ. ಒಂದು ಬಾಟ್ಲ್ ಹಾಕ್ಕೊಂಡ್ರೆ ನಿತ್ಯ ಬರೋದು ಇಲ್ಲ ಬರಲ್ಲ. ಏನಮ್ಮ ಎಲ್ಲ ಕನಿಷ್ಠ ದುಸ್ವಪ್ನಗಳ ತರ ಕಾಣಿಸ್ಕೊಳ್ತಾರೆ ರಾಜಕಾರಣಿಗಳು. ಅದನ್ನೆಲ್ಲ ಮರಿಬೇಕಾದ್ರೆ
ಯಾರಾದರೂ ಪ್ರೇಮಕ್ಕೆ ಸಂಬಂಧಪಟ್ಟಂತ ಒಂದು ಒಳ್ಳೆ ಕನಸು ಕಾಣ್ತಾ ಇದ್ದೀರಾ, ನಿಮ್ಗೆ ನಿವೇದ ನಿಮ್ ಕನಸಲ್ಲ, ಅದೇ ಸಿದ್ದರಾಮಯ್ಯ ಅದೇ ಯಡಿಯೂರಪ್ಪ ಅದೇ ಇದು ಅವರೇ ಬಂದ್ರೆ ನೀವು ಹೆಂಗ್ ಸುಖವಾಗಿರಕ್ಕಾಗತ್ತೆ? ಇದು ಟ್ರಾಜಿಡಿ ಕಂಡ್ರೆ, ಈ ಕಾಂಟೆಂಪರರಿ ಟ್ರಾಜಿಡಿ ಅಲ್ಲ ಇದು. ಇದು ಸರಿಪಡಿಸ್ಬೇಕಾದ್ರೆ ಈ ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ಬೇಕಾಗ್ತದೆ. ಎಲ್ಲ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಲ್ವಾ, ಅವರೇ ಎಂ ಎಲ್ ಎ ಆಗ್ತಾ ಇದ್ರೆ, ಬಂಗಾರಪ್ಪನ ಮಕ್ಕಳು ಮೊಮ್ಮಕ್ಕಳು ಅವರೇ ಎಂ ಎಲ್ ಎ ಆಗ್ತಾ ಇದ್ರೆ, ಎಲ್ಲ ಯಾವುದೇ ರಾಜಕಾರಣಿ ತಗೊಳ್ಳಿ, ಏನ್ ವಿಧಾನಸೌಧ ರಾಜಕಾರಣ ಅಂದ್ರೆ ಅಪ್ಪನ ಮನೆ ಜಾಗಿರ ಬೇರೆಯವರಿಗೆ ಅಲ್ಲಿ ಹಕ್ಕು ಇಲ್ವ? ನಮ್ಮ ವಿಧಾನಸೌಧ ಅಂದ್ರೆ ಮೊದಲಿಂದ ಸ್ವಾತಂತ್ರ್ಯ ಇಲ್ಲ ಈಗ. ಆಕ್ಚುಲಿ ಅಲ್ಲಿ ಏನಾಗಿದೆ, ಒಂದು ಬಿಗ್ ಬಜಾರ್ ಅಥವಾ ಮಾಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅಲ್ಲಿ ಯಾರನ್ನು ಬೇಕಾದ್ರೆ 20 ಕೋಟಿ 30 ಕೋಟಿಗೆ ಹರಾಜು ಹಾಕಬಹುದಾದ ಒಂದು ಸಂಜೆ ಮಾರ್ಕೆಟ್ ಆಗಿದೆ. ಆ ಎಂ ಎಲ್ ಎ 20 ಕೋಟಿ, ಈ ಎಂ ಎಲ್ ಎ ತಗೊಂಡ್ರೆ ನಾನು ರೆಸಾರ್ಟ್ ಇಡ್ತೀನಿ, ಬಾಂಬೆ ಇಡ್ತೀನಿ. ಏನ್ ನಮ್ಮ ಜನಪ್ರತಿನಿಧಿಗಳಂತ ಹೇಳಿದ್ರೆ ಅದೇನು ಕುರಿಗಳ ಕೋಳಿಗಳ ನಾಯಿಗಳ? ನೀವು ಯಾರು ಬೇಕಾದ್ರೂ ಕಿಡ್ನಾಪ್ ಮಾಡ್ತೇನೆ ತಗೊಂಡು ಎಲ್ಲೋ ಬಚ್ಚಿಡ್ತೀನಿ ಅಂದ್ರೆ ಕರ್ನಾಟಕ ಉದ್ದಾರ ಆಗುವ ಬಗೆ ಹೇಗೆ? ನೀವು ನೋಡ್ತೇವೆ, ಈ ನಮ್ಮ ನಮ್ಮ ಇಡೀ ದೇಶ ಅತಂತ್ರ ಸ್ಥಿತಿಯಲ್ಲಿದೆ, ಅರಾಜ ಸ್ಥಿತಿ, ಅರಾಜಕತೆಗೆ ನಡೀತಾ ಇದೆ, ಅನಾರ್ಕಿಸಂ ಪ್ರವೇಶ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಯಾರು ಬೇಕಾದ್ರೂ ಹಲ್ಲೆ ಮಾಡಬಹುದು. ನೈತಿಕ ಪೊಲೀಸ್ ಗಿರಿ ಅಂತ ಹುಟ್ಟಿದೆ. ಇದೆಲ್ಲ ಒಂದು ಸ್ಥಳೀಯ ಸಮಸ್ಯೆಗಳ ಪ್ರಾಬಲ್ಯಕ್ಕೆ ಉಲ್ಬಣಕ್ಕೆ ಇದೆಲ್ಲ ಕಾರಣ ಆಗ್ತದೆ. ನೀವು ಒಂದು ಕ್ವಾರ್ಟರ್ ಹಾಕೊಂಡ್ರೆ ನಿತ್ಯ ಬರೋದಿಲ್ಲ ಬರಲ್ಲ ಈ ದೇಶ ಹಾಗಾಗೋಗ್ಬಿಟ್ಟಿದೆ. ಒಂದು ಕ್ವಾರ್ಟರ್ ಹಾಕೊಂಡ್ರೆ ನಿತ್ಯ ಬರೋದಿಲ್ಲ ಬರಲ್ಲ. ಏನಪ್ಪ ಎಲ್ಲ ಕನಿಷ್ಠ ದುಸ್ವಪ್ನಗಳ ತರ ಕಾಣಿಸ್ಕೊಳ್ತಾರೆ ರಾಜಕಾರಣಿಗಳು. ಅದನ್ನೆಲ್ಲ ಮರಿಬೇಕಾದ್ರೆ ಯಾರಾದ್ರೂ ಪ್ರೇಮಕ್ಕೆ ಸಂಬಂಧಪಟ್ಟಂತ ಒಂದು ಒಳ್ಳೆ ಕನಸು ಕಾಣ್ತಾ ಇದ್ದೀರಾ? ಇವ್ರಿಗೆ ನಿವೇದ ನಿಮ್ ಕನಸಲ್ಲ, ಅದೇ ಸಿದ್ದರಾಮಯ್ಯ ಅದೇ ಯಡಿಯೂರಪ್ಪ ಅದೇ ಇದು ಅವರೇ ಬಂದ್ರೆ ನೀವು ಹೆಂಗ್ ಸುಖವಾಗಿರಕ್ಕಾಗತ್ತೆ? ಇದು ಟ್ರಾಜಿಡಿ ಕಂಡ್ರೆ, ಈ ಕಾಂಟೆಂಪರರಿ ಟ್ರಾಜಿಡಿ ಅಲ್ಲ ಇದು. ಇದು ಸರಿಪಡಿಸ್ಬೇಕಾದ್ರೆ ಈ ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ಬೇಕಾಗ್ತದೆ. ಎಸ್ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಹಿರಿಯ ಸಾಹಿತಿಗಳಾದಂತಹ ಕುಂಬು ವೀರಭದ್ರಪ್ಪ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಾವು ಕೂಡ ನಿಮ್ಮ ಹೇಳಿಕೆಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಅಂದ್ರೆ ಯಾಕೆ, ಯಾವ ಅರ್ಥದಲ್ಲಿ ಈ ರೀತಿ ಹೇಳಿಕೆ ಬಂತು ನಿಮ್ಮಿಂದ ಅಂತ? ಎಸ್, ಈ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ವಿಭಜನೆ ಮಾಡ್ಬೇಕಂತ ಕೆಲವು ರಾಜಕಾರಣಿಗಳು ಹೊರಟಿದ್ದಾರೆ. ಸರಿ ಅಲ್ಲ, ಯಾಕಂತಂದ್ರೆ ಉತ್ತರ ಕರ್ನಾಟಕ ಹಿಂದುಳಿಯೋಕೆ ಅಲ್ಲಿರ್ತಕ್ಕಂತ ಸ್ಥಳೀಯ ಜನಪ್ರತಿನಿಧಿಗಳೇ ಕಾರಣ. ಎಷ್ಟು ಜನ ಎಂಎಲ್ಎಗಳು ಮಾಜಿ ಎಂಎಲ್ಎಗಳು ಅವರವರ ಕ್ಷೇತ್ರದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ ಹೇಳಿ ನೋಡ್ರಿ. ಅವ್ರು ಎಲ್ಲಿದ್ದೀರಿ ಅಂತ ಹೇಳಿದ್ರೆ, ಅವ್ರು ಇರ್ತಕ್ಕಂಥದ್ದು ಸದಾಶಿವನಗರದಲ್ಲಿ ದಾಸ್ ಕಾಲೋನಿಯಲ್ಲಿ, ಅವ್ರ ಮಕ್ಕಳು ಓದ್ತಕ್ಕಂಥದ್ದು ಆಸ್ಟ್ರೇಲಿಯಾ ಜರ್ಮನ್ ಇತ್ಯಾದಿ. ಎಷ್ಟು ಜನ ತಮ್ಮ ಮಕ್ಕಳನ್ನ ಕರ್ನಾಟಕದಲ್ಲಿ ಓದಿಸ್ತಾ ಇದ್ದಾರೆ ಹೇಳಿ. ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಯಾವ್ದಾದ್ರು ವಿಧಾನಸೌಧದಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಮೀಟಿಂಗ್ ಕರೆದಾಗ ಗೈರು ಹಾಜರಿ ಆಗ್ತಕ್ಕಂಥದ್ದೆಲ್ಲ ಉತ್ತರ ಕರ್ನಾಟಕದ ಎಂಎಲ್ಎಗಳು ಎಂಪಿಗಳು ಅಲ್ವಾ? ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಜೀವಂತವಾಗಿಡೋದು ಯಾಕಂತಂದ್ರೆ ತಾವು ಗೆಲ್ಲಬೇಕಂತ ತಾನೆ. ಇದು ಈ ಡೆಮಾಕ್ರಸಿಗೆ ಮತ್ತು ಈ ಅರಾಜಕತೆಗೆ ತಗೊಂಡು ಹೋಗ್ತಾ ಇದೆ ಈ ಮನೋಭಾವ. ಇದು ಬಹಳ ಸರಿಯಲ್ಲ. ಇದು ಉತ್ತರ ಕರ್ನಾಟಕ ಹಿಂದುಳಿಯೋದಕ್ಕೆ, ಈಗ ಯಡಿಯೂರಪ್ಪನ ಕಾಲದಲ್ಲಿ ಎಲ್ಲ ಜಿಲ್ಲೆಗಳಿಗೆ 100 ಕೋಟಿ ಬಿಡುಗಡೆ ಆಗಿದೆ. ಎಲ್ಲೋಯ್ತು ಹೇಳಿ ಅದೆಲ್ಲ? ಆ ಕಾರಣಕ್ಕೆ ಇದು ಹಿಂದುಳಿದ ಕಾರಣ ಅಂತಂದ್ರೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳೇ ಹೊರತು ಬೇರೆ ಅಲ್ಲ. ಇದು ನನ್ನ ಅಭಿಪ್ರಾಯ. ಓಕೆ, ಅದ್ರ ಜೊತೆಗೆ ನೀವು ಹೆಚ್ ಡಿ ಡಿ ಫ್ಯಾಮಿಲಿ ಅವ್ರ ಬಗ್ಗೆನೂ ಕೂಡ ಮಾತನಾಡಿದ್ದೀರಾ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡಿದ್ದೀರಾ, ಯಡಿಯೂರಪ್ಪ ಅವರ ಬಗ್ಗೆ ಕೂಡ ಹೇಳಿದ್ರು, ಅವರ ಅವಧಿಯಲ್ಲಿ 100 ಕೋಟಿ ರೂಪಾಯಿ ಅನುದಾನ ಬಂತು, ಎಲ್ಲಿ ಹೋಯ್ತು ಅಂತ. ಅದೇ ಅದೇ, ಈಗ ಏನಾಗಿದೆ ಅಂತಂದ್ರೆ ಅಲ್ಲಿರ್ತಕ್ಕ ಅವ್ರು ನೀಡಿದಂತ ಅನುದಾನ ಎಲ್ಲಿ ಹೋಯ್ತು? ಯಾವ ಜಿಲ್ಲೆ ಅಭಿವೃದ್ಧಿ ಆಗಿದೆ? ಅದು ಸಂದೇಹಾಸ್ಪದವಾಗಿರ್ತಕ್ಕಂತ ನಡೆ ಅಲ್ಲಿರ್ತಕ್ಕಂತ ರಾಜಕಾರಣಿಗಳದ್ದು, ಇದು ಸರಿಯಲ್ಲ. ಇದು ಅಂದ್ರೆ ಈಗಿರುವಂತಹ ರಾಜಕೀಯ ಪರಿಸ್ಥಿತಿ, ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತೀರಾ ಸರ್? ಸರಿ ಇಲ್ಲ ಮ್ಯಾಮ್, ಸರಿ ಇಲ್ಲ. ಆಮೇಲೆ ಅಲ್ಲಿ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ತಮ್ಮ
ಸಮಸ್ಯೆಗಳನ್ನ ಜೀವಂತವಾಗಿಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲ, ಸಮಸ್ಯೆಗಳನ್ನ ಪರಿಹರಿಸಕ್ ಕೆಲಸ ಮಾಡ್ತಾ ಇಲ್ಲ. ನಾನು ರೈಲ್ವೆ ಸ್ಟೇಷನ್ ಹೋಗುವಾಗ ಮೀನ್ ಮಾಡ್ತಾರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ, ಒಂದ್ ನೀರ್ ಮೀನ್ಗಳನ್ನ ಹಿಂಗೆ ಎಳೆ ಬಿಟ್ಕೊಂಡು ಒಂದು ಬಗಲಲ್ಲಿ ನೀರ್ ಇಟ್ಕೊಂಡಿರ್ತಾರೆ, ಇನ್ನೇನ್ ಸಾಯ್ತಕ್ಕಂತ ಸಂದರ್ಭದಲ್ಲಿ ಆ ನೀರನ್ನ ಚಿಮ್ಕಿಸ್ತಾರಲ್ಲಿ, ಚಿಮ್ಕಿಸ್ತಾರೆ ಮತ್ತೆ ಬದುಕ್ತಾವ ಅವು, ಚಾಪಲಮ್ಮೋ ಚಾಪಲ ಅಂತ ಮಾಡ್ತಾ ಹೋಗ್ತಾರೆ. ಪ್ರಜೆಗಳು ಬದುಕಬಾರ್ದು ಇಲ್ಲಬಾರ್ದು ಆ ತರ ಮ್ಯಾನೇಜ್ ಮಾಡತಕ್ಕಂತ ರಾಜಕಾರಣ ಇದೆಯಲ್ಲ, ಇದು ಅಪಾಯಕಾರಿ. ಇದು ಇಲ್ಲಿರ್ತಕ್ಕಂತ ಈ ಪ್ರದೇಶದ ಹಿಂದುಳಿಯುವಿಕೆಗೆ ಇದೇ ಕಾರಣ. ಇದು ಇನ್ನೊಂದ್ ಮಾತು ಹೇಳಿದ್ರೆ ಸರ್, ವಿಧಾನಸೌಧಕ್ಕೆ ಮೊದಲಿನಷ್ಟು ಪಾವಿತ್ರತೆ ಇಲ್ಲ, ಬಿಗ್ ಬಜಾರ್ ಸಂತೆ ಆಗ್ಬಿಟ್ಟಿದೆ, 20 ಕೋಟಿ 30 ಕೋಟಿ ವಿಧಾನಸೌಧದಲ್ಲಿ ಇರ್ತಕ್ಕಂತ ಎಂ ಎಲ್ ಎಗಳನ್ನ 20 ಕೋಟಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ಬಿಗ್ ಬಜಾರ್ ಗಿಂತ ಯಾವ ಏನ್ ಕಡಿಮೆ ಇದೆ ಹೇಳಿ? ಅವ್ರು ಹೇಳ್ತಾ ಇದಲ್ಲ, ಇದು ಖರೀದಿ ಮಾಡ್ತಾ ಇದೀವಿ, ಇಲ್ಲಿರ್ತಕ್ಕಂತ ಎಂ ಎಲ್ ಎಗಳನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಅಭಿವೃದ್ಧಿ ಕೆಲಸಗಳು ಏನಾಗ್ಬೇಕು ಹಿಂಗೆಲ್ಲ ಈ ತರ ಹೇಳಿಕೆಗಳು ನೀಡೋದ್ರ ಮೂಲಕ ಒಂದು ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಹಲ್ಲು ಮಸೇದೆ ಇದೆಯಲ್ಲ, ಒಂದು ಪಕ್ಷ ಇನ್ನೊಂದು ಪಕ್ಷದ ರಾಜಕಾರಣಿಗಳನ್ನ ಪರ್ಚೇಸ್ ಮಾಡೋದಿದೆಯಲ್ಲ, ಅದು ಒಂದು ರೀತಿ ಎ ಪಿ ಎಂ ಸಿ ವ್ಯವಹಾರ. ಅದು ಈ ಅರ್ಥದಲ್ಲಿ ಹೇಳಿದ್ ನನಗೆ. ಮತ್ತಿನ್ನೊಂದು ಹೇಳ್ತೀರಾ ಸರ್, ಸದಾಶಿವನಗರ ಇರ್ಬೋದು, ಡಾಲರ್ಸ್ ಕಾಲೋನಿಯಲ್ಲಿ ಬರೀ ಮುಟ್ಟಾಳ ಜನಪ್ರತಿನಿಧಿಗಳೇ ಇದ್ದಾರೆ. ಈಗ ನೀವ್ ಯಾವುದೇ ರಾಜಕಾರಣಿ ಕೇಳಿ ನಿಮ್ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ದು ಡಾಲರ್ಸ್ ಕಾಲೋನಿ ಇದೆ, ಸದಾಶಿವ ನಗರದಲ್ಲಿ ಇದೆ ಅಂತ ಹೇಳ್ತಾರೆ. ಯಾವ ರಾಜಕಾರಣಿ ನನ್ನ ಮನೆ ನನ್ನ ಸ್ವಂತ ಕ್ಷೇತ್ರದಲ್ಲಿದೆ ಅಂತ ಹೇಳ್ತಾರೆ ಹೇಳಿ ನೋಡೋಣ. ಅವರ ಮಕ್ಕಳು ಓದ್ತಕ್ಕಂಥದ್ದು ಆಸ್ಟ್ರೇಲಿಯಾ, ಜರ್ಮನ್, ಅಮೆರಿಕ, ಅಲ್ಲಿರ್ತಕ್ಕಂತ ಮತದಾರನ ಮಕ್ಕಳು ಓದ್ತಕ್ಕಂಥದ್ದು ಅದೇ ಅಲ್ಲಿರ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲಿ. ಹೀಗಾದಾಗ ಆ ಪ್ರದೇಶ ಉದ್ದಾರ ಆಗೋದು ಹೇಗೆ ಹೇಳಿ ನೋಡೋಣ. ಅಂದ್ರೆ ಈಗಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಬೇಸತ್ತಿದ್ದೀರಾ ಸರ್? ನಾನಷ್ಟೇ ಅಲ್ರಮ್ಮ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಮತದಾರ ಬೇಸತ್ತಿದ್ದಾನೆ. ನನ್ನ ಅಭಿಪ್ರಾಯ ಮಾತ್ರ ಅಲ್ಲ ಇದು, ಇದು ಎಲ್ಲರ ಅಭಿಪ್ರಾಯನೇ. ನಾನು ನನ್ನ ಮುಖ್ಯ ನಾನು ಹೇಳಿದ್ದೀನಿ ಅಷ್ಟೇ. ಬರೀ ಒಂದೇ ಪಕ್ಷ ಅಂತಲ್ಲ, ಮೂರು ಪಕ್ಷಗಳ ಜನಪ್ರತಿನಿಧಿಗಳು ಎಲ್ಲ ಪಕ್ಷಗಳನ್ನ ಸೇಮ್ ಪಾಯ್ಸನ್ ಇನ್ ಡಿಫ್ರೆಂಟ್ ಬಾಟಲ್ಸ್ ಅಂಡ್ ಡಿಫ್ರೆಂಟ್ ಕಲರ್ಸ್ ಅಷ್ಟೇ. ಇಲ್ಲಿ ವ್ಯತ್ಯಾಸನೇ ಇಲ್ಲ, ನಾನು ಯಾವ ಪಕ್ಷದ ಪರವಾಗಿನೇ ಹೇಳ್ತಾ ಇಲ್ಲ. ಅಲ್ಲ, ಒಬ್ಬೊಬ್ರು ಶಾಸಕರಿಗೆ ಹತ್ತತ್ತು ಸೈಟ್ಗಳಿದೆ, ಕೆಲ ರಾಜಕಾರಣಿಗಳು ಮಕ್ಕಳು ಮಕ್ಕಳಿಗೆ ಎಂಎಲ್ಎ. ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಬಂದಿದೆ, ನಾನು ಟ್ರೈ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಸೈಟ್ಗಳು ಇವರೇ ಕೊಳ್ಳೆ ಹೊಡೆದಿದ್ದಾರೆ. ಒಬ್ಬೊಬ್ಬ ರಾಜಕಾರಣಿದು ಭೀಮಪ್ಪ ಗಡಾದ್ ಅಂತಕ್ಕಂಥರು ಇತ್ತೊಂಡ ಒಬ್ಬೊಬ್ಬ ರಾಜಕಾರಣಿ ಸೈಟ್ಗಳೇ 5ಕ್ಕಿಂತ ಹೆಚ್ಚಿದವೆ ಬೆಂಗಳೂರಲ್ಲಿ. ಮತ್ತೆ ನಮ್ಮಂತ ಇಲ್ಲೋಗ್ಬೇಕೇಳಿ? ಎಲ್ಲ ಸೈಟ್ಗಳನ್ನ ಇವರೇ ತಗೊಂಡ್ಬಿಟ್ರೆ ಬೇರೆ ಇತರೆ ಪ್ರಜೆಗಳ ಗತಿ ಏನ್ ಹೇಳಿ? ಅಂದ್ರೆ ಸರ್, ಈಗಿನ ರಾಜಕಾರಣಿಗಳಿಗೆ ಸಾಹಿತಿಗಳ ಬಗ್ಗೆ ಗಮನ ಇಲ್ಲ. ನಾಟ್ ಓನ್ಲಿ ಸಾಹಿತಿಗಳು, ನಾವು ಯಾರ್ಯಾರ ಹಕ್ಕುಗಳನ್ನ ಯಾರ್ಯಾರು ಅದನ್ನ ಗೌರವಿಸ್ಬೇಕು, ಅದನ್ನ ಗೌರವಿಸ್ಬೇಕು, ಅದು ಇಂಪಾರ್ಟೆಂಟ್. ಎಲ್ಲರೂ ನೀವು ಇಡೀ ಸದಾಶಿವನಗರ ಡಾಲರ್ಸ್ ಕಾಲೋನಿ ಸಾರಕ್ಕಿ ಲೇಔಟ್ ಅಲ್ಲಿ ಇರ್ತಕ್ಕಂತ ಸೈಟ್ಗಳು ನೀವೇ ತಗೊಂಡ್ಬಿಟ್ರೆ ಉದರ ಗತಿ ಏನ್ ಹೇಳಿ? ಅಂದ್ರೆ ಏನ್ ಆಶಯ ಸರ್, ಏನ್ ಹೇಳ್ತೀರಾ ಈಗಿರುವಂತ ಸರ್ಕಾರಕ್ಕಿರ್ಬೋದು ಜನಪ್ರತಿನಿಧಿಗಳಿಗೆ? ಒಂದು ಆತ್ಮ ಸಾಕ್ಷಿ ಅನ್ನೋದು ಇರ್ಬೇಕ್ರಿ, ಯಾವುದೇ ರಾಜಕಾರಣಿಗೆ ಆತ್ಮ ಸಾಕ್ಷಿ ಇರಬೇಕು. ತಮ್ಮನ್ನ ಚುನಾಯಿಸಿದ ಪ್ರದೇಶದಲ್ಲಿ ತಾವು ವಾಸ ಮಾಡ್ಬೇಕು, ಇಂಪಾರ್ಟೆಂಟ್. ಈಗ ಸರ್ಕಾರ ಹೇಳುತ್ತೆ ನೀವು ಹಳ್ಳಿಗಳಲ್ಲಿ ವಾಸ ಮಾಡಿ ಅಂತ, ಡಾಕ್ಟರ್ಗಳಿಗೆ ಹೇಳ್ತದೆ, ಟೀಚರ್ಸ್ ಹೇಳ್ತದೆ, ರಾಜಕಾರಣಿಗಳಿಗೆ ಯಾಕೆ ಹೇಳ್ಬಾರ್ದು? ರಾಜಕಾರಣಿಗಳು ಕೂಡ ಅವ್ರವ್ರ ಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅಲ್ವಾ? ಅಂದ್ರೆ ಸರ್, ನೀವ್ ಹೇಳೋ ಪ್ರಕಾರ ಈಗ ನೀವೇ ಹೇಳಿದ್ರಿ, ಸದಾಶಿವನಗರ ಇರ್ಬೋದು, ಹಂಗಾದ್ರೆ ಡಾಲರ್ಸ್ ಕಾನಲ್ಲಿ ವಾಸ ಮಾಡ್ತಿರೋ ರಾಜಕಾರಣಿಗಳು ಎಲ್ರು ಕೂಡ ಮುಟ್ಟಾಳ್ರೇನ ಸರ್, ನಿಮ್ಮ ಅಭಿಪ್ರಾಯದಲ್ಲಿ? ಬಹುಸಂಖ್ಯಾತರು ಮುಟ್ಟಾಡ್ರ ಹೇಳಿದ್ದ, ಎಲ್ಲರಲ್ಲ,
ರಾಜಕಾರಣಿ ನಮಗೆ ಬಹಳ ಸೋಷಿಯಲಿಸ್ಟಿಕ್ ಆಗಿರ್ತಕ್ಕಂತ ಇದು ಪ್ರಚಾರಕ್ಕೆ ಹೋಗಿದ್ದೆ ಅಲ್ಲಿ ಕಳೆದ ಎಲೆಕ್ಷನ್ ನಲ್ಲಿ. ಎಲೆಕ್ಷನ್ ಹೋದಾಗ ಅಲ್ಲಿರ್ತಕ್ಕಂತ ಮತ್ತಾರು ಕೇಳಿದ್ರು, ಸರ್ ಇವರು ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಲ್ಲಿದ್ದಾರೆ, ಈಗ ಎಲೆಕ್ಷನ್ ಕಾರಣಕ್ಕೆ ಈಗ ಬಂದಿದ್ದಾರೆ, ನಾವ್ ಹೆಂಗ್ ಸರ್ ಇವ್ರಿಗೆ ಓಟ್ ಹಾಕ್ಬೇಕು? ಮತ್ತಾರು ಹೇಳಿತ್ತು ಇದೆಲ್ಲ. ಹಾಗಾಗಿ ನಮ್ಮ ಕಣ್ಣೆದುರಿಗಿರ್ತಕ್ಕಂತ ಅವ್ರಿಗೆ ಭ್ರಷ್ಟ ಇರ್ಬೋದು ಯಾರು, ನಾವು ಕಣ್ಣೆದುರಿಗಿದ್ರೆ ಅವನ್ನ ನಾವು ಅವನಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ಅಂತ ಅವರು ಹೇಳಿದ್ರು. ಏನ್ ಹೇಳಿದ್ರೆ ಇದು ಇದರಲ್ಲೇ ಅರ್ಥ ಆಗುತ್ತೆ ಅಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ರಾಜಕೀಯ ವ್ಯಕ್ತಿಗಳು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಸೊ ಹಾಗಾಗಿ ಗಮನ ಹರಿಸ್ತಾ ಇಲ್ಲ, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಓಕೆ, ಅವ್ರು ಯಾವುದೇ ಮೀಟಿಂಗ್ ಕರೆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಓಕೆ ಓಕೆ.